ದುಬೈ ರಾಹುಲ್ ವಿಸಿಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಚು. ದುಬೈ ಉದ್ಯಮಿಗಳೊಂದಿಗೆ ರಾಹುಲ್ ಗಾಂಧಿ ಸರಣಿ ಸಭೆ. ದುಬೈನಲ್ಲಿ ರಾಹುಲ್ ಎನ್ಆರ್ಐ ಮತಭೇಟೆ ಆರಂಭ. ಅರಬ್ ರಾಷ್ಟ್ರಗಳಲ್ಲಿ ಪ್ರವಾಸ, ಲೋಕಸಭಾ ಚುನಾವಣೆಗೆ ಪ್ರಚಾರ. ಇದೇ ಈ ಹೊತ್ತಿನ ವಿಶೇಷ, ರಾಹುಲ್ ದುಬೈ ಪ್ರವಾಸ. ಅರಬ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಇಂದು ಹಲವು ಉದ್ಯಮಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಉದ್ಯಮಿಗಳೊಂದಿಗೆ ಬ್ರೇಕ್ಫಾಸ್ಟ್ ಮಾಡಿದ ರಾಹುಲ್ ಗಾಂಧಿ ಮುಂಬರುವ ಲೋಕಸಭಾ ಚುನಾವಣೆಯ ಕುರಿತು ಅವರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಪಾಲ್ಗೊಂಡಿದ್ದ ಸಭೆಯಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡ್ ಕೂಡ ಪಾಲ್ಗೊಂಡಿದ್ದು ಹಲವು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆಗೆ ಸರ್ವ ರೀತಿಯಲ್ಲೂ ಸಿದ್ಧವಾಗ್ತಾ ಇರುವ ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಎರಡು ದಿನಗಳ ಅರಬ್ ರಾಷ್ಟ್ರಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ತಮ್ಮ ಮಾತಿನ ಮೋಡಿಯ ಮೂಲಕ ಅನಿವಾಸಿ ಭಾರತೀಯರ ಮನಸೆಳೆಯಲು ಯತ್ನಿಸಿದ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಅಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು. ಎರಡು ದಿನಗಳ ಅರಬ್ ಪ್ರವಾಸದಲ್ಲಿರುವ ಶುಕ್ರವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೇರುವ ಮೂಲಕ ಭಾರತವನ್ನ ಏಕತೆಯಡೆಗೆ ಕೊಂಡೊಯ್ಯುವುದು ಸಿದ್ಧ ಅಂತ ಹೇಳಿದರು. ಮೊದಲ ಬಾರಿಗೆ ದುಬೈ ಪ್ರವಾಸ ಮಾಡಿರುವ ಅವರು, ಇದಕ್ಕೂ ಮೊದಲು ಜಬೇಲ್ ಅಲಿ ಕಾರ್ಮಿಕ ಕಾಲೋನಿಗೆ ಭೇಟಿಯನ್ನ ನೀಡಿ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ, ನಾನು ನನ್ನ ಮನದ ಮಾತು ಹೇಳುವ ಬದಲಾಗಿ ನಿಮ್ಮ ಮನದ ಮಾತನ್ನ ಕೇಳಲು ಬಂದಿದ್ದೇನೆ ಎಂದು ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಪರೋಕ್ಷವಾಗಿ ಟೀಕಿಸಿದ್ದಾರೆ. ಯುಎಇ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪರಿಶ್ರಮವನ್ನು ಶ್ಲಾಘಿಸಿದ ರಾಹುಲ್ ಗಾಂಧಿಯವರು, ದುಬೈನಲ್ಲಿ ನಿರ್ಮಾಣವಾಗಿರುವ ಬೃಹತ್ ಮೆಟ್ರೋ ವಿಮಾನ ನಿಲ್ದಾಣಗಳು ಹಾಗೂ ಗಗನಚುಂಬಿ ಕಟ್ಟಡಗಳ ಹಿಂದೆ ನಿಮ್ಮ ಕೊಡುಗೆ ಅಪಾರವಾಗಿದೆ. ಈ ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಬೆವರು ರಕ್ತವನ್ನ ಹರಿಸಿದ್ದೇನೆ. ಈ ಮೂಲಕ ಹಿಂದೂಸ್ತಾನದ ಹೆಸರು ಪ್ರಜ್ವಲಿಸುವಂತೆ ಮಾಡಿದ್ದೀರಿ ಎಂದು ಅನಿವಾಸಿ ಭಾರತೀಯರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಭಾರತದಿಂದ ಇಷ್ಟು ದೂರ ಬಂದು ದಿನಂಪೂರ್ತಿ ಕೆಲಸ ಮಾಡಿ ನಿಮ್ಮ ಕುಟುಂಬಗಳಿಗೆ ಹಣ ಕಳುಹಿಸುತ್ತೀರಿ. ಇಲ್ಲಿಯ ಕಾರ್ಮಿಕರ ಸಮಸ್ಯೆಗಳ ಕುರಿತು ಕಾಂಗ್ರೆಸ್ ಪಕ್ಷಕ್ಕೆ ಅರಿವಿದೆ. ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ. ನಾನು ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ.
ನಿಮ್ಮ ಸಹಾಯಕ್ಕಾಗಿ ಸದಾ ಸಿದ್ಧನಿರುತ್ತೇನೆ ಎಂದು ಭರವಸೆ ಕೂಡ ನೀಡಿದರು. ಇನ್ನು ಗುರುವಾರ ರಾತ್ರಿಯೇ ದುಬೈ ತಲುಪಿದ್ದ ರಾಹುಲ್ ಗಾಂಧಿ ಶುಕ್ರವಾರ ದುಬೈ ಪ್ರವಾಸ ಹಾಗೂ ಶನಿವಾರ ಅಬುಧಾಬಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ದುಬೈನಲ್ಲಿ ನಡೆಸಿದ ಸಭೆಯಲ್ಲಿ ಅನಿವಾಸಿ ಭಾರತೀಯರ ಉದ್ಯಮಿಗಳಾದ ಎನ್ಆರ್ಐ ಉದ್ಯಮಿ ಬಿಆರ್ ಶೆಟ್ಟಿ, ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ಮಾಲೀಕರಾದಂತಹ ಪ್ರವೀಣ್ ಶೆಟ್ಟಿ ಸೇರಿದಂತೆ 200 ಉದ್ಯಮಿಗಳು ಭಾಗವಹಿಸಿದ್ರು. ಬಳಿಕ ಯುಎಇ ಪ್ರಧಾನಮಂತ್ರಿ ಶೇಖ್ ಮೊಹಮ್ಮದ್ ಜೊತೆ ರಾಹುಲ್ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅನಿವಾಸಿ ಕಾಂಗ್ರೆಸ್ನ ಕಾರ್ಯದರ್ಶಿ ಬೆಂಗಳೂರು ಮೂಲದ ಆರತಿ ಕೃಷ್ಣನ್, ದುಬೈ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಜನಪ್ರವಾಹ ಹರಿದು ಬಂದಿದೆ. ಸ್ಟೇಡಿಯಂ ಭರ್ತಿಯಾಗಿ ಹೊರಭಾಗದಲ್ಲಿ 20,000 ಹೆಚ್ಚು ಜನ ಇದ್ರು. ವಿವಿಧ ಸಂಘಟನೆಗಳು ಹಾಗೂ ಅನಿವಾಸಿ ಕಾಂಗ್ರೆಸ್ ಪ್ರಯತ್ನ ಯಶಸ್ವಿಯಾಗಿದೆ ಎಂದು ಹೇಳಿದ್ರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಕೈಜೋಡಿಸಿ ಜಯ ಸಾಧಿಸಿದ್ರೆ ಖಂಡಿತವಾಗಿಯೂ ಆಂಧ್ರಪ್ರದೇಶಕ್ಕೆ ವಿಶೇಷ ಮಾನ್ಯತೆ ಒದಗಿಸಿಕೊಡುವುದಾಗಿ ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ. ದುಬೈನಲ್ಲಿ ನಡೆದಂತಹ ಅನಿವಾಸಿ ಭಾರತೀಯರ ಸಮಾವೇಶದಲ್ಲಿ ಈ ಕುರಿತು ಮಾತನಾಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಲು ಆಂಧ್ರದ ಜನರು ಸಹಕಾರ ನೀಡಿದರೆ ಅವರಿಗೆ ಬೇಕಾದ ವಿಶೇಷ ಮಾನ್ಯತೆ ನೀಡುವ ಹೊಣೆಯನ್ನ ನಾವು ಹೊರುತ್ತೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಆಂಧ್ರಪ್ರದೇಶಕ್ಕೆ ವಿಶೇಷ ಮಾನ್ಯತೆಯನ್ನ ನೀಡಲಿದ್ದೇವೆ ಎಂದು ಹೇಳಿದರು. ಇನ್ನು 2014ರಲ್ಲಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಎಂದು ಎರಡು ರಾಜ್ಯಗಳಾಗಿ ವಿಂಗಡಣೆಯಾಯಿತು. ಈ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ತನಗೆ ವಿಶೇಷ ಸಾಂವಿಧಾನಿಕ ಮಾನ್ಯತೆ ಸಿಗಬೇಕೆಂದು ಕೇಂದ್ರದ ಮೇಲೆ ಒತ್ತಡವನ್ನು ಹೇರಿತ್ತು. ಆದರೆ ಆ ಬೇಡಿಕೆ ಇನ್ನೂ ಕೂಡ ಈಡೇರಲಿಲ್ಲ. ಎನ್ಡಿಎ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಲು ಒಪ್ಪದ ಕಾರಣ ತೆಲುಗು ದೇಶಂ ಪಾರ್ಟಿ ಎನ್ಡಿಎ ಜೊತೆಗಿನ ಸಂಬಂಧವನ್ನು ಮುರಿದುಕೊಂಡಿತ್ತು. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಜಂತರ್ ಮಂತರ್ನಲ್ಲಿ ಆಂಧ್ರಪ್ರದೇಶದ ಜನರು ತಮಗೆ ವಿಶೇಷ ಮಾನ್ಯತೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ 2019ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಮಾಡುವ ಮೊದಲ ಕಾರ್ಯವೇ ನಿಮಗೆ ವಿಶೇಷ ಮಾನ್ಯತೆ ಸಿಗುವಂತೆ ಮಾಡುವುದು ಎಂದು ಹೇಳಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಂಧ್ರಪ್ರದೇಶದ ಜನರ ಸಾಮರ್ಥ್ಯವೇನು ಮತ್ತು ಅವರಿಗೆ ಸರ್ಕಾರದಿಂದ ಏನು ಸಿಗಬೇಕೆನ್ನುವುದು ಅರ್ಥ ಮಾಡಿಸಲು ಸಾಧ್ಯವಿದೆ. ಹಾಗೆ ಆಂಧ್ರದ ಜನರ ವಿರುದ್ಧ ಕಟ್ಟಿಕೊಂಡ್ರೆ ಏನಾಗುತ್ತೆ ಎಂಬುದನ್ನು ಬಿಜೆಪಿಗೆ ಅರ್ಥ ಮಾಡಿಸಲು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಎಂದು ರಾಹುಲ್ ಹೇಳಿದ್ದಾರೆ. ಯುಎಇಯಲ್ಲಿ ಮಾತನಾಡುವಾಗ ಅಸಹಿಷ್ಣುತೆ ಬಗ್ಗೆ ಮಾತನಾಡಿರುವ ರಾಹುಲ್ ಗಾಂಧಿ, ಯುಎಇಯಲ್ಲಿ ಸಹಿಷ್ಣುತೆಯನ್ನ ಕಾಣ್ತಾ ಇದ್ದೇವೆ, ಅದೇ ನನ್ನ ದೇಶದಲ್ಲಿ ಅಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ಕಳೆದ 4.5 ವರ್ಷಗಳಿಂದ ನಾವು ಈ ಅಸಹಿಷ್ಣುತೆಯನ್ನ ಅನುಭವಿಸುತ್ತಲೇ ಇದ್ದೇವೆ ಎಂದು ಹೇಳಿದ್ದಾರೆ. ಒಬ್ಬರ ಯೋಚನೆ ಮಾತ್ರ ಸರಿ, ಉಳಿದವರೆಲ್ಲ ಮೂರ್ಖರು ಎಂಬಂತಹ ಮನಸ್ಥಿತಿ ಇರುವ ಕೈಯಲ್ಲಿ ದೇಶವನ್ನು ಕೊಟ್ಟು ಭಾರತವನ್ನ ಮುನ್ನಡೆಸಲು ಸಾಧ್ಯವೇ ಇಲ್ಲ. ನನ್ನ ಪ್ರೀತಿಯ ದೇಶವಾದ ಭಾರತ ಇಂದು ರಾಜಕೀಯ ಕುತಂತ್ರಗಳಿಂದ ಇಬ್ಭಾಗವಾಗಿ ಹೋಗಿದೆ. ಬಿಜೆಪಿಯವರು ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಮಾಡಬೇಕೆಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಬಿಜೆಪಿ ಮುಕ್ತ ಭಾರತ ಬೇಕಾಗಿಲ್ಲ. ನಮಗೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಮೊದಲು, ನಾನೊಬ್ಬ ಭಾರತೀಯ, ಆಮೇಲೆ ಉಳಿದದ್ದೆಲ್ಲ ಎಂದು ಹೇಳುವಂತಾಗಬೇಕು. ಅಂತಹ ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಗುರಿ ಎಂದಿದ್ದಾರೆ. ಅನಿವಾಸಿ ಭಾರತೀಯರ ಸಹಕಾರವಿಲ್ಲದೆ ಭಾರತವನ್ನ ಮುನ್ನಡೆಸಲು ಸಾಧ್ಯವಿಲ್ಲ. ಕಳೆದ ಶತಮಾನದಲ್ಲಿ ಭಾರತೀಯರು ಎದ್ದು ನಿಂತು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡ್ರು. ಈ ಹೋರಾಟದ ನೇತೃತ್ವ ವಹಿಸಿದ್ದ ಮಹಾತ್ಮ ಗಾಂಧೀಜಿ ಕೂಡ ಓರ್ವ ಎನ್ಆರ್ಐ. ಅವರು ಇಡೀ ದೇಶದ ಜನರನ್ನ ಒಗ್ಗೂಡಿಸಿ ಅಹಿಂಸೆಯ ಮೂಲಕವೇ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂತೆ ಮಾಡಿದ್ರು. ಹಿಂಸೆಯಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬುದು ಎಲ್ಲಾ ದೇಶಗಳಿಗೂ ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವ ಬಹುದೊಡ್ಡ ಸತ್ಯ ಎಂದು ಹೇಳಿದ್ದಾರೆ. ನಮ್ಮ ದೇಶದ ಭವಿಷ್ಯ ಎನ್ಆರ್ಐಗಳ ಭವಿಷ್ಯದ ನಡುವೆ ಸಂಬಂಧವಿದೆ. ಬೇರೆ ದೇಶಗಳಲ್ಲಿ ನೆಲೆಸಿರುವ ಭಾರತೀಯರು ಖುಷಿಯಾಗಿಲ್ಲದಿದ್ರೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಭಾರತ ಕೂಡ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ತಾಳ್ಮೆ, ಸಹೋದರತ್ವ, ಅಹಿಂಸೆಗಳೆಲ್ಲ ನಮ್ಮ ರಕ್ತದಲ್ಲೇ ಬಂದಿದೆ. ನಾವು ನಮ್ಮ ದೇಶದ ಅಭಿವೃದ್ಧಿಗೆ ಮಾತ್ರ ನೀಲನಕ್ಷೆ ರೂಪಿಸಿಕೊಂಡಿಲ್ಲ, ಇಡೀ ವಿಶ್ವದ ಅಭಿವೃದ್ಧಿಯ ನೀಲನಕ್ಷೆ ರೂಪಿಸ್ತಾ ಇದ್ದೇವೆ ಎಂದು ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
His Highness Sheikh Mohammed bin Rashid Al Maktoum, Vice President and Prime Minister of UAE and ruler of Dubai. His Highness Sheikh Mohammed bin Zayed Al Nahyan, Crown Prince of Abu Dhabi and Deputy Supreme Commander of the UAE Armed Forces. My brothers and sisters, from our great nation, who have come here today, and I want to thank you, because when I has been achieved with his vision, but the humility and absolute 100% lack of any arrogance in him. Great nations are built with that type of humility. A leader who listens, a leader who appreciates not only the people from this country, but the millions of people who come from other. It's a coincidence. Maybe it was meant to be, but this year in the UAE is the year of tolerance. The values that bring together the people of the UAE and India, the central value is humility and tolerance. Tolerance for different ideas, different religions. And here, it is the year of tolerance. And back home, and this bridge that has been built between UAE, you have come here, you have given your blood, your sweat, and you built this great city, but you're not the first. People from Dubai and the UAE have been coming to our home. And if we are successful, we are successful because of the value of tolerance, of listening, of working together, and most important, the value I saw today. Achieve great things here. And you are going to achieve even greater things. And I want you to know, as an Indian leader who has come from India to speak to you, I want you to know that you are India's biggest strength. Not only in Dubai, not only in the UAE, I'm not only speaking to you, I'm speaking to every single Indian, whether he's in Canada, in the United States, Europe, Africa, Middle East, I'm speaking to all of you. In the last century, when we stood up and fought the British, the fight was led by a non-resident Indian called Mahatma Gandhi. When we carried out the white revolution, became Indian returned person. Here on the stage we have Sam Pitroda, Telecom revolution, non-resident Indian, and then liberalization, the brain behind liberalization, Manmohan Singh ji, non-resident Indian, that we are going to work with you to resolve. And I'm happy to see that there are many ladies here, because you are also part of that equation. The single biggest problem that we face in India today, over 1 billion people are facing a crisis of unemployment. You go to India, you talk to youngsters there, and they will tell you that we have been devastated
demonetization and by GST, and we simply do not have employment. So the first problem that India needs to take head on, we are in a cricket stadium, that not only can India beat unemployment, but India can challenge our neighbor, China, when it comes to manufacturing and when it comes to employment. And you have a central role in resolving this problem. Do you agree with that? You're ready to help? Okay. India has been brought where it is. India has been made successful on the back of our farmers. And if I was to ask some of you here what your parents or grandparents used to do in India, many of you will say they were farmers. Am I correct? And today, our farmers are in deep trouble. They are struggling and they cannot see the future. Paris, Germany, America, Canada. For that, we have to give agriculture high technology and we have to give them the knowledge that you currently have. You agree? Mr. Chidambaram, Sam Pitroda, and a list of people is helping us create the manifesto for the 2019 election. The manifesto is going to contain our plan for the future of India. One individual, it is going to be an expression of the millions and billions of Indians. It is going to be an expression of our farmers, of our youngsters, of women like you, and most importantly, it is going to be an expression of our NRI community. I want your voice to be inside the manifesto the Congress Party produces. I have told Sam Pitroda that he is going to have detailed conversations with our NRI community in Dubai, in Abu Dhabi, in the UAE, in the Gulf, in America, Canada, rest of the world. And we are going to ask you what you need in that manifesto and what you tell us we are going to do for you. And I understand that you have a problem of representation. This is what we are going to do. The last 5 years, tolerance is embracing ideas that are different than yours. People of different religions, people of different religions divided. And I want all of you to commit, regardless of which religion you're from. Your people here from Kerala, from Punjab, from Haryana, Karnataka, Maharashtra, every single state, there are people here. There are people here from every single religion, every single community. They're men, women. India can never be strong if it is divided. Please understand that. Like transport, you have shown it to us. We have learned from you. And there are these tremendous problems that we have to resolve. And it makes me sad that instead of discussing unemployment, how to defeat unemployment, instead of discussing the difficulty of going through, instead of hitting each other, shouting at each other, abusing each other, it does not make sense in the 21st century. And that is what we have to do. We have to bring India together, regardless of the ideology, regardless of the thinking. Some people have said, we want a Congress with Bharat. We do not want a BJP with Bharat. We do not want that. But we want a Bharat that is united, when every single Indian person says, I am first an Indian, and then I'm anything else. And so I want to thank you. I want to give you all my love, and I want to tell you that till the day I die, my doors
my ears and my heart will always be open for you. But each one of you, there's not a single person in this room who has not struggled and made himself successful. I don't think there is a single person in this room who has not struggled, who has not given his blood, his sweat, his tears. It is true, isn't it? There is not a single person who has not built himself from scratch over here. And that is something we are extremely proud of. And you must never forget that. That if there is an idea called India, superpower, the president of the biggest superpower says there are only two countries that can challenge us. Which two countries? China and India. India is not simply a geographical idea. India is not simply an idea that is bounded by India's geography. You come to Dubai, the idea of India is carried with you in your heart. You carry it in your heart, no one can take it out. No one can remove it from your heart. And that is what is common between all of us, every single one of us. So I want you to understand deeply that India's future is directly linked to your future. Mike.
मैं थोड़े बहुत पंजाबी भी हूँ। अरे यहाँ से तमिल से कितने लोगे? तमिल से कितने लोगे यहाँ से? That's right. इसके लिए थोड़ा और इंतजार करना पड़ेगा। पूरा ಜನ ಸೇರಿದಂತಹ ಬೃಹತ್ತಾದಂತಹ ಕ್ರೀಡಾಂಗಣದಲ್ಲಿ ರಾಹುಲ್ ಗಾಂಧಿಯವರು ದೇಶವನ್ನ ಹಾಗೂ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಮುಂದಾಗಿಟ್ಟುಕೊಂಡು ಪ್ರಚಾರದ ಭಾಷಣವನ್ನ ಮಾಡಿದ್ರು. ಹಾಗೆಯೇ ಮೋದಿಗೆ ಲೈಟ್ ಆಗಿ ಟಾಂಗ್ ಅನ್ನ ಕೂಡ ನೀಡಿದ್ರು. ಇದಿಷ್ಟು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.